ಶಿಕ್ಷಕ ಮಿತ್ರರೇ ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೆಚ್ಚುವರಿ ಶಿಕ್ಷಕರ ಒಂದು ಅಂತಿಮ ಪಟ್ಟಿ ಬಿಡುಗಡೆ ಇದೆ ಈ ಒಂದು ಅಂತಿಮ ಪಟ್ಟಿಯಲ್ಲಿ ಭಾಳಷ್ಟು ಬದಲಾವಣೆಗಳು ಅಂದರೆ ಶಿಕ್ಷಕರಿಗೆ ಪರವಾದಂಥ ಭಾಳಷ್ಟು ಬದಲಾವಣೆಗಳು ಆಗಿದ್ದಾವೆ ಈ ಅಂತಿಮ ಪಟ್ಟಿಯಲ್ಲಿ ಬದಲಾವಣೆಗಳಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಹಿಂದಿ ಶಿಕ್ಷಕರಿಗೆ ಪೂರಕವಾದಂಥ ಒಂದು ಬದಲಾವಣೆಯಾಗಿದೆ ಯಾವ ಶಾಲೆಯಲ್ಲಿ ಹಿಂದಿ ಶಿಕ್ಷಕರ ಹುದ್ದೆ ಮಂಜೂರಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚುವರಿ ಮಾಡಲಾಗಿತ್ತು ಅಂಥ ಎಲ್ಲ ಹಿಂದಿ ಶಿಕ್ಷಕರನ್ನು ಕೂಡ ಅಂತಿಮ ಪಟ್ಟಿಯಿಂದ ಕೈಬಿಡಲಾಗಿದೆ ಬಿಡಲಾಗಿದೆ ಯಾವ ರೀತಿ ಅಂದರೆ ಎಲ್ಲಿ ಅವರು ಕಡ್ಡಾಯವಾಗಿ ಹೆಚ್ಚುವರಿ ಆಗಿರ್ತಾರೋ ಅಂಥ ಶಾಲೆಯಲ್ಲಿ ಮಾತ್ರ ಹೆಚ್ಚುವರಿ ಮಾಡಲಾಗಿದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯಲ್ಲಿ ನಾಲ್ಕು ಜನ ನಾಲ್ಕು ಮಂಜೂರಾದ ಹುದ್ದೆಗಳಿರ್ತವೆ ನಾಲ್ಕು ಜನನೇ ಕಾರ್ಯನಿರ್ವಹಿಸ್ತಿರ್ತಾರೆ ಅದ್ರಾಗ ಒಬ್ಬರು ಹಿಂದಿ ಶಿಕ್ಷಕರಾಗಿರ್ತಾರೆ ಅಂಥ ಕಡೆಯೂ ಕೂಡ ಹೆಚ್ಚುವರಿ ಮಾಡಲಾಗಿತ್ತು ಈ ಬಾರಿ ಆ ಥರದ ಏನು ಹೆಚ್ಚುವರಿ ಆಗಿದ್ದರೂ ಅಂಥವನ್ನೆಲ್ಲ ಕೈಬಿಡಲಾಗಿದೆ ಎಲ್ಲಿ ಕಡ್ಡಾಯವಾಗಿ ಎಲ್ ಪಿ ಎಸ್ ಶಾಲೆಯಲ್ಲಿದ್ದಂಥ ಹಿಂದಿ ಶಿಕ್ಷಕರನ್ನು ಕಡ್ಡಾಯವಾಗಿ ಹೆಚ್ಚುವರಿ ಮಾಡಲಾಗಿದೆ ಒಂದು ಎರಡನೆಯದು ಯಾವ ಶಾಲೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾಲ್ಕು ಜನ ಶಿಕ್ಷಕರಿದ್ದಾರೆ ನಾಲ್ಕು ಅಲ್ಲ ನಾಲ್ಕು ಮಂಜೂರಾದ ಹುದ್ದೆಗಳಿದ್ದಾವೆ ಆದರೆ ಐದು ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಶಿಕ್ಷಕರ ಸಂಖ್ಯೆ ಮಂಜೂರಾದ ಹುದ್ದೆಗಳ ಸಂಖ್ಯೆಗಿಂತ ಹೆಚ್ಚಾಗಿದೆ ಅಂಥ ಕಡೆ ಮಾತ್ರ ಹಿಂದಿ ಶಿಕ್ಷಕರನ್ನು ಹೆಚ್ಚುವರಿ ಮಾಡಲಾಗಿದೆ ಅದರ್ವೈಸ್ ಹುದ್ದೆ ಮಂಜೂರಾಗಿಲ್ಲನ ಕಾರಣಕ್ಕೋಸ್ಕರ ಯಾರನ್ನೂ ಕೂಡ ಮ ಹೆಚ್ಚುವರಿ ಮಾಡಿಲ್ಲ ಮ್ಯಾಪಿಂಗ್ ಮಾಡಲಾಗಿದೆ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬದಲಾವಣೆ ಆಗಿದೆ ಹಾಗಾಗಿ ಭಾಳಷ್ಟು ಹಿಂದಿ ಶಿಕ್ಷಕರು ಈ ಒಂದು ಹೆಚ್ಚುವರಿ ಪ್ರಕ್ರಿಯೆಯಿಂದ ಕೈಬಿಟ್ಟಂತಾಗಿದೆ ಎರಡನೆಯದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಸಂಬಂಧಿಸಿದಂಥದ್ದು ಏನು ಪಿ ಎಚ್ ಟಿ ಕನ್ನಡ ಶಿಕ್ಷಕರಿದ್ದಾರೆ ಈ ಪಿ ಎಚ್ ಟಿ ಕನ್ನಡ ಶಿಕ್ಷಕರಿಗೆ ಪ್ರಾಥಮಿಕ ಶಾಲೆ ಅಂದರೆ ಎಲ್ ಪಿ ಎಸ್ ಶಾಲೆಯ ಪಿ ಎಚ್ ಟಿ ಕನ್ನಡ ಮತ್ತು ಪಿ ಎಚ್ ಟಿ ಸೈನ್ಸ್ ಆ ಮತ್ತು ಎಚ್ ಪಿ ಎಸ್ ಶಾಲೆಯ ಪಿ ಎಚ್ ಟಿ ಕನ್ನಡ ಅಂತ ಹೇಳಿ ಏನು ವೇಕೆನ್ಸಿಲಿರ್ತೋ ಅಷ್ಟು ಹುದ್ದೆಗಳನ್ನು ಪಿ ಎಚ್ ಟಿ ಕನ್ನಡ ಶಿಕ್ಷಕರಿಗೆ ನೀಡುತ್ತಾರೆ ಎಲ್ ಪಿ ಎಸ್ ಶಾಲೆಯಲ್ಲಿರ್ತಕ್ಕಂಥ ಪಿ ಎಚ್ ಟಿ ಕನ್ನಡ ಹುದ್ದೆಗಳು ಪಿ ಎಚ್ ಟಿ ಕನ್ನಡ ಶಿಕ್ಷ ಪಿ ಎಚ್ ಟಿ ಕನ್ನಡ ಮತ್ತು ಪಿ ಎಚ್ ಟಿ ಸೈನ್ಸ್ ಎರಡೂ ಹುದ್ದೆಗಳು ಕೂಡ ಪಿ ಎಚ್ ಟಿ ಕನ್ನಡ ಶಿಕ್ಷಕರಿಗೆ ಮೀಸಲಾಗಿರುತ್ತೆ ನಂತರ ಪಿ ಎಸ್ ಟಿ ಹಿಂದಿ ಮತ್ತು ಪಿ ಎಸ್ ಟಿ ಇಂಗ್ಲೀಷ್ ಶಿಕ್ಷಕರೇನಿದ್ದಾರೆ ಜಿ ಪಿ ಟಿ ಕನ್ನಡ ಹುದ್ದೆಗಳೇನಿದ್ದಾವೆ ಆ ಹುದ್ದೆಗಳನ್ನು ಕೂಡ ಪಿ ಎಸ್ ಟಿ ಹಿಂದಿ ಮತ್ತು ಪಿ ಎಸ್ ಟಿ ಇಂಗ್ಲೀಷ್ ಶಿಕ್ಷಕರಿಗೆ ಕೌನ್ಸಿಲಿಂಗ್ನಲ್ಲಿ ನೀಡಲಾಗುತ್ತೆ ನಂತರ ಪಿ ಎಸ್ ಟಿ ಸೈನ್ಸ್ ಶಿಕ್ಷಕರಿಗೆ ಎಚ್ ಪಿ ಎಸ್ ಶಾಲೆಯಲ್ಲಿರ್ತಕ್ಕಂಥ ಪಿ ಎಸ್ ಟಿ ಸೈನ್ಸ್ ಮತ್ತು ಜಿ ಪಿ ಟಿ ಸೈನ್ಸ್ ಎರಡೂ ಹುದ್ದೆಗಳು ಕೂಡ ಕೌನ್ಸಿಲಿಂಗ್ನಲ್ಲಿ ಓಪನ್ ಆಗ್ತವೆ ಹಾಗಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ವಿಷಯದ ಶಿಕ್ಷಕರಿಗೂ ಕೂಡ ಅನ್ಯಾಯ ಆಗದ ರೀತಿ ಒಂದು ಶಿಕ್ಷಕ ಸ್ನೇಹಿ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಇಲಾಖೆ ಸಜ್ಜುಗೊಂಡಿದೆ ಹಾಗಾಗಿ ಯಾವುದೇ ವಿಷಯದ ಶಿಕ್ಷಕರೂ ಕೂಡ ತಾಲೂಕಿನಲ್ಲಿ ಹುದ್ದೆ ಇಲ್ಲ ಪಿ ಎಚ್ ಟಿ ಹಿಂದಿ ಇಲ್ಲ ಪಿ ಎಚ್ ಟಿ ಇಂಗ್ಲೀಷ್ ಇಲ್ಲ ಅಂತೇಳಿ ಬಹಳಷ್ಟು ಜನ ಶಿಕ್ಷಕರು ಆತಂಕವನ್ನು ವ್ಯಕ್ತಪಡಿಸಿದ್ದೀರಿ ಆದರೆ ಯಾರೂ ಕೂಡ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಜೆ ಪಿ ಟಿ ಹುದ್ದೆಗಳನ್ನು ಆಯಾ ವಿಷಯವಾರು ನೀಡಲಾಗುತ್ತೆ ಹಾಗಾಗಿ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಾಗಿದ್ದಾವೆ ಅಂದರೆ ಎಲ್ಲದನ್ನೂ ಕೂಡ ಎಲ್ಲ ಶಿಕ್ಷಕರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಇದೊಂದು ಪ್ರಕ್ರಿಯೆ ಆಗಿದೆ ಹಾಗಾಗಿ ವಿಷಯ ವೇಕೆನ್ಸಿಯ ಕೊರತೆಯಿಂದ ಯಾವುದೇ ಶಿಕ್ಷಕರಿಗೆ ಅನ್ಯಾಯ ಆಗೋದಿಲ್ಲ ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು